Good morning, my dear students. Today we are going to discuss about problems on fund flow statement. You can see there is a balance sheet of Sun Limited of 2018 and 2019. So before starting solving the problem, we have to analyze the question thoroughly. Nodi, now problem solve madakinta munche question na clean aga analyze madbeku. Avag analyze madodrinda enagutte namge solve madodak tumba easy agutte. ಹಾಗೆ ಈ ಎಕ್ಸಾಮಲ್ಲಿ ನಿಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಮಿನಿಮಮ್ ಒಂದು 30 to 40 minutes ಹಿಡಿಯುತ್ತೆ. ಸೊ ನೀವು ಕ್ವಶನ್ನ ಕ್ಲೀನಾಗಿ ಅನಲೈಸ್ ಮಾಡಿಬಿಟ್ರೆ ನಿಮ್ಗೆ ಅಷ್ಟೊಂದು ಟೈಮ್ ಹಿಡಿಯಲ್ಲ. ಆಮೇಲೆ ಎಲ್ಲೂ ಬ್ಯಾಲೆನ್ಸ್ ಟ್ಯಾಲಿ ಆಗಿಲ್ಲ, ಆ ಥರ ಯಾವುದೇ ಪ್ರಾಬ್ಲಮ್ಸ್ಗಳು ಕೂಡ ಬರೋದಿಲ್ಲ. ಓಕೆ, ಫಸ್ಟ್ ಅನಲೈಸ್ ಮಾಡ್ತಾ ಬರೋಣ ಲ್ಯಾಬಿಲಿಟೀಸ್ ಸೈಡಲ್ಲಿ. ಸೊ ಅದಕ್ಕಿಂತ ಮುಂಚೆ ಬ್ಯಾಲೆನ್ಸ್ ಶೀಟಲ್ಲಿ ಬರೋ ಪ್ರತಿಯೊಂದು ಐಟಮ್ಸ್ಗಳು ಅಂದರೆ ಯಾವ ಒಂದು ಬ್ಯಾಲೆನ್ಸ್ಗಳು ವೇರಿ ಆಗಿರುತ್ತೆ. ಈಗ ಬ್ಯಾಲೆನ್ಸ್ ಶೀಟಲ್ಲಿ ಈಗ 18, 19 ಅಂತ ಇದೆ. ಸೊ ಇವೆರಡು ವರ್ಷಗಳಲ್ಲಿ ಏನು ಬ್ಯಾಲೆನ್ಸಸ್ ವೇರಿ ಆಗಿರುತ್ತೆ ಅಂತವನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಅಥವಾ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಥವಾ ಒಂದು ಲೆಡ್ಜರ್ನ, ಈ ಥರ 4 ಐಟಮ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಬಂದಿರಬೇಕು. ಯಾವ ಒಂದು ಬ್ಯಾಲೆನ್ಸಸ್ಗಳು ವೇರಿ ಆಗುತ್ತೆ ಅವು ಈ 4 ಅಕೌಂಟ್ಸ್ಗಳಲ್ಲಿ ಬಂದಿರಬೇಕಾಗುತ್ತೆ. ಸೊ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಲೆಡ್ಜರ್ ಅಥವಾ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಈ 4 ಒಂದು ಕಡೆ ತಗೊಂಡೇ ತೊಗೊಂಡಿರಬೇಕು. ಓಕೆ, ಸೊ ಫಸ್ಟ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ದು 2018 ಅಮೌಂಟ್ ಎಷ್ಟಿದೆ? 10 lakh ರುಪೀಸ್ ಇದೆ. ಹಾಗೆ 2019 ಎಷ್ಟಿದೆ? 11 lakh ರುಪೀಸ್ ಇದೆ. ಅಂದರೆ ಏನಾಗಿದೆ, 10 lakh ಇದ್ದಿದ್ದು 11 lakh ಆಗಿದೆ, 1 lakh ರುಪೀಸ್ ಇನ್ಕ್ರೀಸ್ ಆಗಿದೆ. ಶೇರ್ ಕ್ಯಾಪಿಟಲ್ ಚೇಂಜಸ್ ಆಗೋದಕ್ಕೆ ಮೇನ್ಲಿ 2 ರೀಸನ್ಸ್ಗಳಿರುತ್ತೆ. ಒಂದು, ನಾವು ಹೊಸ ಶೇರ್ಸ್ಗಳನ್ನ ಇಶ್ಯೂ ಮಾಡಿದಾಗ ನಮ್ಮ ಬ್ಯಾಲೆನ್ಸಸ್ ಇನ್ಕ್ರೀಸ್ ಆಗಿರುತ್ತೆ. ಸೊ ನಾವು ಹೊಸ ಶೇರ್ಸ್ಗಳನ್ನ ಇಶ್ಯೂ ಮಾಡಿದಾಗ ಏನು ಮಾಡ್ತೀವಿ, ಶೇರ್ಸ್ ಇಶ್ಯೂ ಮಾಡ್ತೀವಿ, ಹಾಗೆ ಕ್ಯಾಶ್ನ ಕಲೆಕ್ಟ್ ಮಾಡಿರ್ತೀವಿ. ಸೊ ಅವಾಗ ನಮ್ಮ ಬ್ಯಾಲೆನ್ಸಸ್ಸು ಇನ್ಕ್ರೀಸ್ ಆಗಿರುತ್ತೆ. ಶೇರ್ಸ್ಗಳನ್ನ ನಾವು ರಿಡಮ್ಷನ್ ಮಾಡಿದಾಗ ಏನು ಮಾಡ್ತೀವಿ, ಅವ್ರಿಗೆ ರೀಪೇಮೆಂಟ್ ಮಾಡಿರ್ತೀವಿ. ರಿಡಮ್ಷನ್ ಮೀನ್ಸ್ ರೀಪೇಮೆಂಟ್. ಸೊ ರೀಪೇಮೆಂಟ್ ಮಾಡಿದಾಗ ಬ್ಯಾಲೆನ್ಸಸ್ ಏನಾಗುತ್ತೆ, ಕಡಿಮೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಡಿಮೆ ಹೆಂಗೆ ಅಂತಂದರೆ, 2018 10 lakh ಇರೋದು 2019 9 lakh ಆಗಿದೆ ಅಂದರೆ 1 lakh ರುಪಾಯಿ ಕಡಿಮೆ ಆಗಿದೆ ಅಂತ. ಸೊ ಆ ಥರ ಕಡಿಮೆ ಆದಾಗ ಏನು ಮಾಡಿರ್ತೀವಿ, ನಾವು ಆ 1 lakh ರುಪಾಯಿ ಅಮೌಂಟ್ನ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಕೊಟ್ಟಿರ್ತೀವಿ, ರಿಡಮ್ಷನ್ ಮಾಡಿರ್ತೀವಿ. ಸೊ ಅವಾಗೇನಾಗಿರುತ್ತೆ, ಕ್ಯಾಶ್ ನಮ್ಮಿಂದ ಹೋಗಿರುತ್ತೆ, ಅದನ್ನು ನಾವು ಯೂಸಸ್ ಆಫ್ ಫಂಡ್ಸ್ ಅಂತ ತಗೊಳ್ತೀವಿ. ಹಾಗೆ ಹೊಸ ಶೇರ್ಸ್ಗಳನ್ನ ಇಶ್ಯೂ ಮಾಡಿ ನಮ್ಮ ಶೇರ್ ಕ್ಯಾಪಿಟಲ್ ಏನಾದರೂ ಇನ್ಕ್ರೀಸ್ ಆಗಿತ್ತು ಅಂದರೆ ಅವಾಗೇನಾಗಿರುತ್ತೆ, ನಮಗೆ ಕ್ಯಾಶು ಬಂದಿರುತ್ತೆ, ಫಂಡ್ಸು ಬಂದಿರುತ್ತೆ. ಬಂದಾಗ ಏನಾಗುತ್ತೆ, ಅದು ಸೋರ್ಸಸ್ ಆಫ್ ಫಂಡ್ಸ್ ಆಗುತ್ತೆ. ಸೊ ಶೇರ್ ಕ್ಯಾಪಿಟಲಲ್ಲಿ ವೇರಿಯೇಷನ್ ಆಗಿತ್ತು ಅಂದರೆ ಅದನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ತೊಗೊಳ್ತೀವಿ. ಓಕೆ, ನೆಕ್ಸ್ಟ್ ಡಿವೆಂಚರ್. ಡಿವೆಂಚರ್ಸ್ ಕೂಡ ಸೇಮ್ ಶೇರ್ ಕ್ಯಾಪಿಟಲ್ ಥರನೇ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿತ್ತು ಅಂತಂದರೆ ನಾವು ಅದನ್ನೇಲಿ ತೊಗೊಳ್ತೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೇ ತೊಗೊಳ್ತೀವಿ. ಇಲ್ಲಿ ನಮಗೆ 5 lakh ರುಪೀಸ್ ಇದ್ದಿದ್ದು 3 lakh ಆಗಿದೆ, ಅಂದರೆ ಏನಾಗಿದೆ, 2 lakh ರುಪೀಸ್ ರಿಡಕ್ಷನ್ ಆಗಿದೆ. ಸೊ ರಿಡಕ್ಷನ್ ಆದಾಗ ನಾವು ಅರ್ಥ ಏನು, ಡಿವೆಂಚರ್ಸ್ನ ನಾವು ರಿಡೀಮ್ ಮಾಡಿದ್ದೀವಿ ಅಂತ. ಸೊ ರಿಡೀಮ್ ಮಾಡಿದಾಗ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಯೂಸಸ್ ಕಡೆ ತೊಗೊಳ್ತೀವಿ. ನೆಕ್ಸ್ಟ್ ಜನರಲ್ ರಿಸರ್ವ್. ಜನರಲ್ ರಿಸರ್ವಲ್ಲಿ ಏನೂ ಚೇಂಜಸ್ ಆಗಿಲ್ಲ, 2 lakh ರುಪೀಸ್ ಇದ್ದಿದ್ದು 2 lakh ರುಪೀಸೇ ಇದೆ. ಜನರಲ್ ರಿಸರ್ವ್ಸಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಸೊ ಹಾಗಾಗಿ ಅದನ್ನು ಎಲ್ಲೂ ತೊಗೊಳ್ಳೋದಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ತೊಗೊಳ್ತೀವಿ. ಇದ್ರದ್ದು ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ಸು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ಗಳ ಹಾಗೆ ಮಾಡ್ತೀವಿ. ನೆನಪಿದೆ ಅಲ್ವಾ? ನೆನಪಿಲ್ಲ ಅಂದರೆ ನಮ್ದು ಇನ್ನೊಂದು ವೀಡಿಯೋ ಇದೆ ಅಲ್ವಾ, ಅದನ್ನು ಓಪನ್ ಮಾಡಿ ನೋಡಿಬಿಟ್ಟು ಆಮೇಲೆ ಇದನ್ನು ಬನ್ನಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ಗೆ ಸ್ಪೆಷಲ್ ರೂಲ್ ಇದೆ. ಏನು ಅಂತಂದರೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮತ್ತು ಪ್ರಪೋಸ್ಡ್ ಡಿವಿಡೆಂಡ್, ಈ ಎರಡೂ ಅಕೌಂಟ್ಸ್ಗಳನ್ನ ನಾವೇನು ಅಂತ ಕನ್ಸಿಡರ್ ಮಾಡ್ಬೋದು, ಕರೆಂಟ್ ಲ್ಯಾಬಿಲಿಟಿ ಅಂತನಾದರೂ ಕನ್ಸಿಡರ್ ಮಾಡ್ಬೋದು, ಕರೆಂಟ್ ಲ್ಯಾಬಿಲಿಟಿ ಅಂತನಾದರೂ ಕನ್ಸಿಡರ್ ಮಾಡ್ಬೋದು, ಅಥವಾ ಆರ್ ಲೆಡ್ಜರ್ನಾದರೂ ಕ್ರಿಯೇಟ್ ಮಾಡ್ಬೋದು. ನೋಡಿ, ಕರೆಂಟ್ ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡಿ ನಾವು ಶೆಡ್ಯೂಲ್ಗೆ ಏನಾದರೂ ತೊಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಡ್ಜಸ್ಟ್ಮೆಂಟ್ಗಳನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಶೆಡ್ಯೂಲಿಗೆ ತೊಗೊಂಡಾಗ ಅಡ್ಜಸ್ಟ್ಮೆಂಟ್ ಕನ್ಸಿಡರ್ ಮಾಡೋದಿಲ್ಲ. ಇನ್ ಕೇಸ್ ಲೆಡ್ಜರ್ ಓಪನ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ನಮಗೆ ಕ್ವೆಶನ್ ನೋಡಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ ಅಥವಾ ಸ್ಪೆಸಿಫಿಕಲಿ ಹೇಳಿದಾರಾ ನಿಮಗೆ ಇದನ್ನು ಕರೆಂಟ್ ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡಿ ಅಥವಾ ಕನ್ಸಿಡರ್ ಮಾಡಬೇಡಿ ಅಂತ ಅವ್ರು ಸ್ಪೆಸಿಫಿಕಲಿ ಹೇಳಿದರೆ ಅವ್ರು ಯಾವ ಥರ ಹೇಳಿರ್ತಾರೋ ಆ ಥರ ಮಾಡ್ಬೋದು, ಇಲ್ಲ ಅಂತಂದರೆ ನಮ್ಮ ಇಷ್ಟ.
ಯೂಶ್ವಲಿ ಏನು ಮಾಡ್ತೀವಿ, ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ, ಯಾಕೆಂದರೆ ವರ್ಕ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟೀಸು ಕರೆಂಟ್ ಅಸೆಟ್ಸ್ ಎಲ್ಲ ಎಲ್ಲಿ ತೊಗೊಳ್ತೀವಿ? ಎಸ್, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಕೂಡ ನಾವೇನು ಮಾಡ್ತೀವಿ, ಶೆಡ್ಯೂಲಲ್ಲಿ ತೊಗೊಳ್ತೀವಿ, ಅಂದರೆ ಕರೆಂಟ್ ಲಯಬಿಲಿಟಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸರ್ ನೋಡಿ, ಯಾವುದೇ ಪ್ರಾವಿಷನ್ಸ್ಗಳಿದ್ರೂ ಅವನ್ನೆಲ್ಲ ನಾವೆಲ್ಲಿ ತೊಗೊಳ್ತೀವಿ, ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ಶೆಡ್ಯೂಲಲ್ಲಿ ತೊಗೊಳ್ತೀವಿ. ಹಾಗೆ ಪ್ರಾವಿಷನ್ ಅಂದ ತಕ್ಷಣ ಎಲ್ಲ ಪ್ರಾವಿಷನ್ ಅಲ್ಲ, ನಮಗೆ ಕೆಲವೊಂದು ಸಾರಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತ ಬರುತ್ತೆ, ಅದನ್ನು ನಾವು ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಅಸೆಟ್ ಸೈಡ್ ಬನ್ನಿ. ಗುಡ್ವಿಲ್. ಗುಡ್ವಿಲ್ ಎಲ್ಲ ಫಿಕ್ಸ್ಡ್ ಅಸೆಟ್ಸ್ಗಳ ಬಗ್ಗೆ ಹೇಳಿಬಿಡ್ತೀನಿ ಒಂದ್ಸಾರಿ. ಎಲ್ಲ ಫಿಕ್ಸ್ಡ್ ಅಸೆಟ್ಸ್ಗಳಲ್ಲಿ ಬ್ಯಾಲೆನ್ಸ್ ಏನಾದರೂ ವೇರಿಯೇಷನ್ ಆಗೋದಕ್ಕೆ ಮೇನ್ 3 ರೀಸನ್ಸ್ಗಳಿರುತ್ತೆ. ಏನಿರುತ್ತೆ ಅಂದರೆ, ಫಸ್ಟ್ ಒನ್, ನಾವು ಸೇಲ್ ಮಾಡಿರ್ತೀವಿ. ಸೇಲ್ ಮಾಡಿದಾಗ ಏನಾಗುತ್ತೆ, ನಮ್ಮ ಹತ್ರ ಇರೋ ಅಸೆಟ್ಟು ಸೇಲ್ ಆದಾಗ ಹೋಗಿರುತ್ತೆ, ಕ್ಯಾಶು ಬಂದಿರುತ್ತೆ, ಸೊ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಹಾಗೆ ಪರ್ಚೇಸ್ ಮಾಡಿದಾಗ ನಮ್ಮ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಹಾಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದಾಗ, ಸೊ ಅಂದರೆ ಪರ್ಚೇಸ್ ಮಾಡಿದಾಗ, ಸೇಲ್ ಮಾಡಿದಾಗ ಡಿಪ್ರಿಸಿಯೇಷನ್, ಈ ಮೂರು ರೀಸನ್ಸ್ಗಳಿಗೆ ಏನಾಗುತ್ತೆ, ಫಿಕ್ಸ್ಡ್ ಅಸೆಟ್ಸ್ಗಳು ಬ್ಯಾಲೆನ್ಸ್ ವೇರಿಯೇಷನ್ ಆಗುತ್ತೆ. ಬಟ್ ಗುಡ್ವಿಲ್ದು ಆಗಲ್ಲ. ಗುಡ್ವಿಲ್ ಅನ್ನೋದು ನಮ್ಮ ಹತ್ರ ಪರ್ಮನೆಂಟ್ ಇರೋವಂಥ ಅಸೆಟ್ ಅದು. ಅದರಲ್ಲಿ ಏನಾದರೂ ಬ್ಯಾಲೆನ್ಸಸ್ ವೇರಿ ಆಯಿತು ಅಂದರೆ ಅದನ್ನು ನಾವು ಯೂಶ್ವಲಿ ಗುಡ್ವಿಲ್ದು ಬ್ಯಾಲೆನ್ಸಸ್ಗಳು ಬಂದುಬಿಟ್ಟು ವೇರಿ ಆಗೋ ರೀಸನ್ನೇ ರೈಟ್ ಆಫ್ ಮಾಡ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ 50,000 ಇದ್ದಿದ್ದು 40,000 ಆಗಿದೆ, 10,000 ರುಪೀಸು ಕಡಿಮೆ ಆಗಿದೆ. ಸೊ ಕಡಿಮೆ ಆಗಿರೋದಕ್ಕೆ ರೀಸನ್ ಏನಾಗಿರುತ್ತೆ, ನಾವು ರೈಟ್ ಆಫ್ ಮಾಡಿರ್ತೀವಿ. ನೆನಪಿದೆ ಅಲ್ವಾ, ಗುಡ್ವಿಲ್ ರಿಟರ್ನ್ ಆಫ್ ಎಲ್ಲಿ ತೊಗೊಳ್ತೀವಿ ನಾವು, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ಸೊ ಗುಡ್ವಿಲ್ ವೇರಿಯೇಷನ್ ಎಲ್ಲಿ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾಗಿದೆ, 420,000 ಇದ್ದಿದ್ದು 660,000 ಆಗಿದೆ. ಸೊ ವೇರಿಯೇಷನ್ ಆಗಿದೆ. ಹಾಗೆ ಕೆಳಗಡೆ ನಮ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಅಡ್ಜಸ್ಟ್ಮೆಂಟ್ ಕೂಡ ಇದೆ, ನಾನು ಅನಲೈಸ್ ಮಾಡ್ತೀನಿ. ನೆಕ್ಸ್ಟ್ ಅದನ್ನು ನಾವು ಲೆಡ್ಜರ್ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಅದು ಕೂಡ ಲೆಡ್ಜರ್ನ ಪ್ರಿಪೇರ್ ಮಾಡ್ತೀವಿ. ನೋಡಿ, ಅಲ್ಲಿ ಕೂಡ ಬ್ಯಾಲೆನ್ಸ್ ವೇರಿಯೇಷನ್ ಇದೆ, 6 lakh ರುಪೀಸ್ ಇದ್ದಿದ್ದು 8 lakh ಆಗಿದೆ. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎರಡು ಕೂಡ ಲೆಡ್ಜರ್ನ ಓಪನ್ ಮಾಡ್ತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಏನದು, ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಅದನ್ನೆಲ್ಲಿ ತೊಗೊಳ್ತೀವಿ, ಶೆಡ್ಯೂಲಲ್ಲಿ ತೊಗೊಳ್ತೀವಿ. ಡೇಟರ್ಸ್ಗಳು ಕೂಡ ಕರೆಂಟ್ ಅಸೆಟ್, ಅದನ್ನು ನಾವು ಶೆಡ್ಯೂಲಲ್ಲಿ ತೊಗೊಳ್ತೀವಿ. ಕ್ಯಾಶ್ ಕೂಡ ಕರೆಂಟ್ ಅಸೆಟ್, ಅದನ್ನು ಶೆಡ್ಯೂಲಲ್ಲಿ ತೊಗೊಳ್ತೀವಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನೋದು ಏನಾಗಿರುತ್ತೆ ಅಂದರೆ, ಯೂಶ್ವಲಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಖರ್ಚು ಮಾಡಿರ್ತಕ್ಕಂಥ ಹೆವಿ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಅಥವಾ ಹೆವಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು. ಸೊ ಇವನ್ನೆಲ್ಲ, ಈ ಎಲ್ಲ ಎಕ್ಸ್ಪೆಂಡಿಚರ್ಸ್ಗಳನ್ನ ನಾವು ಒಂದೇ ಸಾರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತೋರಿಸಿದ್ರೆ ಆ ವರ್ಷ ನಮಗೆ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಾವು ಮಾಡಿರ್ತಕ್ಕಂಥ ಎಕ್ಸ್ಪೆಂಡಿಚರ್ಸ್ಗಳು ಯಾವುದೋ ಒಂದು ವರ್ಷಕ್ಕೆ ಸಂಬಂಧಪಟ್ಟಿದ್ದಾಗಿರೋದಿಲ್ಲ. ಇವು, ಈಗ ನೋಡಿ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಎಕ್ಸ್ಪೆಂಡಿಚರ್ ಮಾಡಿರ್ತೀನಿ, ಅದು ಆ ವರ್ಷದ ಮಾತ್ರ ಎಕ್ಸ್ಪೆಂಡಿಚರ್ ಆಗಿರುತ್ತಾ? ಇಲ್ಲ. ಹಾಗೆ ಹೆವಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತೀನಿ, ಅದರದ್ದು ಅಡ್ವಾಂಟೇಜ್ನ ನಾನು ಒಂದೇ ವರ್ಷ ತೊಗೊಳ್ಳೋದಿಲ್ಲ. ಹಾಗಾಗಿ ಈ ಎಕ್ಸ್ಪೆಂಡಿಚರ್ಸ್ಗಳನ್ನೆಲ್ಲ ಏನು ಮಾಡ್ತೀನಿ, ಪ್ರತಿ ವರ್ಷ ಅಸೆಟ್ ಸೈಡಲ್ಲಿ ತೋರಿಸ್ಬಿಟ್ಟು ಪ್ರತಿ ವರ್ಷ ರೈಟ್ ಆಫ್ ಮಾಡ್ತಾ ಹೋಗ್ತೀನಿ. ಸೊ ಯೂಶ್ವಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ದು ಬ್ಯಾಲೆನ್ಸ್ ಏನಾಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ, ಇಲ್ಲಿ ಕೂಡ 30,000 ಇದ್ದಿದ್ದು 20,000 ಆಗಿದೆ. ಸೊ ಇದನ್ನೆಲ್ಲಿ ತೊಗೊಳ್ತೀವಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳಿ ತೊಗೊಳ್ತೀವಿ. ರಿಟರ್ನ್ ಆಫ್ ಅಂತ ಬರೋವೆಲ್ಲ ಎಲ್ಲಿ ಬರುತ್ತೆ, ನೆನಪಿದೆ ಅಲ್ವಾ, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತೊಗೊಳ್ತೀವಿ. ಅಡ್ಜಸ್ಟ್ಮೆಂಟ್ಸ್ಗಳು ನೋಡ್ತಾ ಬರೋಣ, ಒಂದೇ ಅಡ್ಜಸ್ಟ್ಮೆಂಟ್ಸ್ಗಳು. ಸೊ ಡ್ಯೂರಿಂಗ್ ದ ಇಯರ್ 2019, ಎ ಪಾರ್ಟ್ ಆಫ್ ಮಷಿನರಿ ಕಾಸ್ಟಿಂಗ್ ₹7,500, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ದೇರ್ ಆನ್ ಬೀಯಿಂಗ್ 2,500, ವಾಸ್ ಸೋಲ್ಡ್ ಫಾರ್ ₹3,000. ಸೊ ಒಂದು ಅಸೆಟ್ ಇದೆ, ಅದ್ರ ಕಾಸ್ಟ್ ಬಂದುಬಿಟ್ಟು 7,500, ಅದರದ್ದು ಇಲ್ಲಿವರೆಗೂ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿರೋದು ಎಷ್ಟು, 2,500. ಆ ಒಂದು ಅಸೆಟ್ ಮೇಲೆ ನಾವು ಇಲ್ಲಿವರೆಗೂ ಸೇಲ್ ಮಾಡೋ ದಿನವರೆಗೂ ಡಿಪ್ರಿಸಿಯೇಷನ್ 3,500 ಚಾರ್ಜ್ ಮಾಡಿದ್ದೀವಿ. ಸೊ ಅದನ್ನು ನಾವು ಇವತ್ತಿನ ದಿನ ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ, 3,000 ಸೇಲ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ನಮಗೇನಾಗಿರುತ್ತೆ, ಸೇಲ್ ಮಾಡಿದಾಗ ಕ್ಯಾಶ್ ಬಂದಿರುತ್ತೆ, ಸೋರ್ಸಸ್ ಆಫ್ ಫಂಡ್ಸ್ ಇರುತ್ತೆ, ಹಾಗೆ ಸೇಲ್ ಮಾಡಿದಾಗ ನಮಗೆ ಪ್ರಾಫಿಟ್ಟು ಅಥವಾ ಲಾಸ್ ಆಗಿರುತ್ತೆ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಓಕೆ, ಡಿವಿಡೆಂಟ್ ಆಫ್ ₹1 lakh ವಾಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st 12 2018. ಸೊ ನಾವೇನು ಮಾಡಿದ್ದೀವಿ, ಡಿವಿಡೆಂಟ್ನ ಪೇ ಮಾಡಿದ್ದೀವಿ.
ಡಿವಿಡೆಂಡ್ ಪೇ ಮಾಡಿದಾಗ ಏನಾಗುತ್ತೆ, ಪೇಯ್ಡ್ ಅಂತ ಇತ್ತು ಅಂದರೆ ಕ್ಯಾಶ್ ನಮ್ಮಿಂದ ಹೋಗ್ತಾ ಇದೆ, ಹೋಗ್ತಾ ಇದೆ ಅಂತಂದರೆ ಇಟ್ ವಿಲ್ ಬಿ ದ ಯೂಸಸ್ ಆಫ್ ಫಂಡ್ಸ್. ಸೊ ಫಂಡ್ ಫ್ಲೋಸ್ ಅಡ್ಜಸ್ಟ್ಮೆಂಟ್ಗಳೆಲ್ಲ ನಾವೇನು ಮಾಡ್ತೀವಿ, ಎರಡು ಟೈಮ್ ತೊಗೊಳ್ತೀವಿ ಅಲ್ವಾ. ಸೊ ಒಂದು ಟೈಮ್ ನಾವೇನು ಮಾಡ್ತೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಯೂಸಸ್ಸಲ್ಲಿ ತೋರಿಸ್ತೀವಿ. ಇನ್ನೊಂದು ಟೈಮ್ ನಮಗೆ ಪ್ರಪೋಸ್ ಡಿವಿಡೆಂಟ್ ಅಕೌಂಟ್ ಏನಾದರೂ ಇದ್ದಿದ್ದರೆ ಪ್ರಪೋಸ್ ಡಿವಿಡೆಂಟ್ ಅಕೌಂಟಲ್ಲಿ ತೋರಿಸ್ತಿದ್ವಿ. ಸೊ ನಮಗೆ ಇಲ್ಲಿ ಪ್ರಪೋಸ್ ಡಿವಿಡೆಂಟ್ ಅಕೌಂಟ್ ಇಲ್ಲದೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ. ಓಕೆ, ಸೊ ನೆನ್ಪಿಟ್ಕೊಂಡಿರಿ ನನ್ನ ವರ್ಡ್ಸ್. ಪ್ರಪೋಸ್ ಡಿವಿಡೆಂಟ್ ಅಕೌಂಟ್ ಇತ್ತು ಅಂದರೆ ಅಲ್ಲಿ ಬರಿತೀವಿ, ಇಲ್ಲ ಅಂತಂದರೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ ಸೈಡ್ ತೋರಿಸ್ತೀವಿ, ಅಂದರೆ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸ್ ಆಫ್ ₹50,000 ವಾಸ್ ಪೇಡ್ ಡ್ಯೂರಿಂಗ್ ದ ಇಯರ್ 2019. ನೋಡಿ, ನಾವು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ನ ಏನು ಮಾಡಿದ್ದೀವಿ, ಕರೆಂಟ್ ಲ್ಯಾಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡಿಬಿಟ್ಟು ಶೆಡ್ಯೂಲಲ್ಲಿ ಬರೆದಿದ್ದೀವಿ. ಶೆಡ್ಯೂಲಲ್ಲಿ ಒಂದು ಸಾರಿ ಬರೆದ ಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದ ಯಾವುದೇ ಅಡ್ಜಸ್ಟ್ಮೆಂಟ್ನೂ ಕೂಡ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಈ ಒಂದು ಅಡ್ಜಸ್ಟ್ಮೆಂಟ್ನ ನಾವು ಕನ್ಸಿಡರ್ ಮಾಡೋದಿಲ್ಲ, ಬಿಟ್ಬಿಡಿ, ಅಡ್ಜಸ್ಟ್ಮೆಂಟ್ ತೊಗೊಳ್ಳೋ ಹಾಗೆ ಇಲ್ಲ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಫಾರ್ ದ ಇಯರ್ 2019. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ 10,000 ಇದೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಮೇಲೆ ₹50,000 ಇದೆ. ಸೊ ಡಿಪ್ರಿಸಿಯೇಷನ್ ಎಲ್ಲಿ ಚಾರ್ಜ್ ಮಾಡ್ತೀವಿ ನೆನಪಿದೆ ಅಲ್ವಾ, ಒಂದು ಸಾರಿ ಎಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ತೀವಿ, ಇನ್ನೊಂದು ಸಾರಿ ಕನ್ಸರ್ನ್ ಅಸೆಟ್ಸ್ಗಳಿಗೆ ತೋರಿಸ್ತೀವಿ. ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟಿಗೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು ಡಿಪ್ರಿಸಿಯೇಷನ್ನ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟಲ್ಲಿ ತೋರಿಸ್ತೀವಿ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿದು ಡಿಪ್ರಿಸಿಯೇಷನ್ನ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟಲ್ಲಿ ತೋರಿಸ್ತೀವಿ. ಓಕೆ, ಸೊ ದೀಸ್ ಆಲ್ ಆರ್ ದ ಅಡ್ಜಸ್ಟ್ಮೆಂಟ್ಸ್. ಓಕೆ, ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ನೋಡಿ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನಾನು ನಿಮಗೆ ಕ್ವೆಶನಲ್ಲಿ ಹೇಳಿದ್ದೆ ಯಾವ್ಯಾವುದು ಕರೆಂಟ್ ಅಸೆಟ್ಸು, ಯಾವ್ಯಾವುದು ಕರೆಂಟ್ ಲ್ಯಾಬಿಲಿಟೀಸ್ ಅಂತ ಹೇಳಿಬಿಟ್ಟು. ಸೊ ಜಸ್ಟ್ ಫಸ್ಟ್ 2 ಕಾಲಮ್ಸಲ್ಲಿ ಅವನ್ನ ಹಾಕ್ತಾ ಬರೋಣ. 2018 ಮತ್ತು 19 ಕಾಲಮಲ್ಲಿ ಏನು ಕರೆಂಟ್ ಅಸೆಟ್ಸ್ಗಳದ್ದು ಬ್ಯಾಲೆನ್ಸಸ್ ಇದೆ ಅವನ್ನ ಹಾಕ್ತಾ ಬಂದಿದ್ದೀವಿ. ನೋಡಿ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಎಷ್ಟಿತ್ತು, 250,000, 210,000 ಇತ್ತು. ಅದನ್ನು ಜಸ್ಟ್ ಅಲ್ಲಿ ಏನು ಬ್ಯಾಲೆನ್ಸಸ್ ಇದೆ ಅದನ್ನು ಬರಿತಾ ಬಂದಿದ್ದೀನಿ. ಡೆಟರ್ಸ್ ಕೂಡ ಹಾಗೆ, ಕ್ಯಾಶ್ ಕೂಡ ಹಾಗೆ. ಸೊ ಹಾಗೆ ಫಸ್ಟ್ ನೀವೇನು ಮಾಡ್ತೀರಾ, ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲ್ಯಾಬಿಲಿಟೀಸ್ಗಳನ್ನ ಬರ್ಕೊಂಬಿಡಿ, ನಂತರ ಲಾಸ್ಟ್ 2 ಕಾಲಮ್ಸ್ಗೆ ಹೋಗೋಣ. ಸೊ ಹಾಗೆ ಕರೆಂಟ್ ಲ್ಯಾಬಿಲಿಟೀಸ್ ಯಾವ್ಯಾವುದು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ವಲ್ವ, ಆ ಎಲ್ಲ ಕರೆಂಟ್ ಲ್ಯಾಬಿಲಿಟೀಸ್ಗಳನ್ನ ಇಲ್ಲಿ ಬರ್ಕೊಳ್ತಾ ಹೋಗಿದ್ದೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆಗಿರ್ಬೋದು, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಪ್ರಾವಿಷನ್ ಫಾರ್ ಡೆಟ್ಸ್. ಓಕೆ, ಎಲ್ಲ ಬರೆದಾದ್ಮೇಲೆ ಸೊ ಲಾಸ್ಟ್ 2 ಕಾಲಮ್ಸ್ನ ಫಿಲ್ ಮಾಡ್ತಾ ಬರೋಣ. ನಿಮಗೆ ಲಾಸ್ಟ್ 2 ಕಾಲಮ್ಸ್ ಫಿಲ್ ಮಾಡೋದಕ್ಕೆ ಒಂದು ರೂಲ್ಸ್ ನೆನಪಿದೆ ಅಲ್ವಾ, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಸೇಮ್ ರಿಲೇಷನ್ಶಿಪ್ ಇರುತ್ತೆ, ಹಾಗೆ ಕರೆಂಟ್ ಲ್ಯಾಬಿಲಿಟೀಸ್ಗಳಲ್ಲಿ ಆಪೋಸಿಟ್ ರಿಲೇಷನ್ಶಿಪ್ ಇರುತ್ತೆ. ಅಂದರೆ ಕರೆಂಟ್ ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ, ಕರೆಂಟ್ ಲ್ಯಾಬಿಲಿಟೀಸ್ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಈಗ ಒಂದೊಂದೇ ಐಟಮ್ಸ್ ನೋಡ್ತಾ ಬನ್ನಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 250,000 ಇದ್ದಿದ್ದು 210,000 ಆಗಿದೆ, ಅಂದರೆ 40,000 ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಕಾಲಮಿಗೆ ಬರ್ದಿದ್ದೀವಿ. ಹಾಗೆ ಡೆಟಾರ್ಸ್ 300,000 ಇದ್ದಿದ್ದು 240,000 ಆಗಿದೆ, ಸೊ ಅಂದರೆ ಏನಾಗಿದೆ, 60,000 ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆಗಿರೋದ್ರಿಂದ ಡಿಕ್ರೀಸ್ ಕಾಲಮಿಗೆ ಬರೆದಿದ್ದೀವಿ. ಹಾಗೆ ಕ್ಯಾಶ್ 300,000 ಇದ್ದಿದ್ದು 24,000 ಆಗಿದೆ, ಅಂದರೆ 276,000 ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆಗಿರೋದ್ರಿಂದ ಡಿಕ್ರೀಸ್ ಕಾಲಮಿಗೆ ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಲ್ಯಾಬಿಲಿಟೀಸ್ಗಳು, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನು, 40,000 ಇದ್ದಿದ್ದು 110,000 ಆಗಿದೆ, ಅಂದರೆ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆದಾಗ ನಾವೇನು ಮಾಡ್ತೀವಿ, ಡಿಕ್ರೀಸ್ ಕಾಲಮಿಗೆ ಬರಿತೀವಿ. 70,000 ಇನ್ಕ್ರೀಸ್ ಆಗಿದೆ, ಸೊ ಹಾಗಾಗಿ ಡಿಕ್ರೀಸ್ ಕಾಲಮಿಗೆ ಬರೆದಿದ್ದೀವಿ. ನೆಕ್ಸ್ಟ್ ಕ್ರೆಡಿಟಾರ್ಸ್, 50,000 ಇದ್ದಿದ್ದು 40,000 ಆಗಿದೆ, ಅಂದರೆ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆದರೆ ಏನು ಮಾಡ್ತೀವಿ, ಇನ್ಕ್ರೀಸ್ ಕಾಲಮ್ಗೆ ಬರಿತೀವಿ, ಅಂದರೆ 10,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್, 20,000 ಇದ್ದಿದ್ದು 30,000 ಆಗಿದೆ, ಇನ್ಕ್ರೀಸ್ ಆಗಿದೆ 10,000. ಸೊ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ, ಡಿಕ್ರೀಸ್ ಕಾಲಮಿಗೆ ಬರಿತೀವಿ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೆಟ್ಸ್, 30,000 ಇದ್ದಿದ್ದು 24,000 ಆಗಿದೆ, ಅಂದರೆ ಡಿಕ್ರೀಸ್ ಆಗಿದೆ 6,000. ಡಿಕ್ರೀಸ್ ಆಗಿರೋದ್ರಿಂದ ಇನ್ಕ್ರೀಸ್ ಕಾಲಮಿಗೆ ಬರೆದಿದ್ದೀವಿ. ಓಕೆ,
ಸೊ ಲಾಸ್ಟ್ ಟು ಕಾಲಮ್ಸ್ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ಯಾವುದು ಕಾಲಮ್ ಜಾಸ್ತಿ ಅಮೌಂಟ್ ಬರುತ್ತೆ. ಸೊ ನೋಡಿ, ನಮಗೆ ಡಿಕ್ರೀಸ್ ಕಾಲಮ್ದು ಅಮೌಂಟ್ ಜಾಸ್ತಿ ಬಂದಿದೆ, 4,56,000 ಬಂದಿದೆ. ಅದನ್ನು ನಾವು ಎರಡೂ ಕಡೆ ಬರ್ಕೊಳ್ತೀವಿ. ಎರಡೂ ಕಡೆ ಬರ್ಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ನ, ಯಾವ ಕಾಲಮಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರೆದಾಗ ನಮಗೆ ನೆಟ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಓಕೆ, 4,40,000. ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ಸ್ಗಳನ್ನ ನೋಡ್ತಾ ಬರೋಣ. ಓಕೆ, ಸೊ ಫಸ್ಟ್ ಲೆಡ್ಜರ್ ಅಕೌಂಟ್ಗಳನ್ನ ಓಪನಿಂಗ್ ಬ್ಯಾಲೆನ್ಸಸ್ಗಳನ್ನ ಎಂಟ್ರಿ ಮಾಡ್ತಾ ಬರಬೇಕು. ಲೆಡ್ಜರ್ ಅಕೌಂಟ್ಸ್ದು ಓಪನಿಂಗ್ ಬ್ಯಾಲೆನ್ಸಸ್ಗಳನ್ನ ಎಂಟ್ರಿ ಮಾಡ್ತಾ ಬರಬೇಕು. ಸೊ ಲೆಡ್ಜರ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಹೆಂಗೆ ಎಂಟ್ರಿ ಮಾಡೋದು ಗೊತ್ತಿದೆ ಅಲ್ವಾ? ಫಸ್ಟ್ ಏನು ಮಾಡ್ತೀವಿ, ಅಸೆಟ್ ಸೈಡ್ ಯಾವ್ಯಾವುದು ಲೆಡ್ಜರ್ಸ್ಗಳನ್ನ ಓಪನ್ ಮಾಡಬೇಕು, ಎಲ್ಲ ಲೆಡ್ಜರ್ಸ್ಗಳನ್ನ ಓಪನ್ ಮಾಡ್ತಾ ಬನ್ನಿ. ಓಕೆ, ನೋಡಿ, ನಮಗೆ ಇಲ್ಲಿ ಎಷ್ಟು ಲೆಡ್ಜರ್ಸ್ಗಳು ಬೇಕಾಗುತ್ತೆ? ಮೂರು ಲೆಡ್ಜರ್ಸ್ಗಳನ್ನ ನಾವು ಓಪನ್ ಮಾಡಬೇಕಾಗುತ್ತೆ. ಒಂದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್. ಓಕೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್, ಹಾಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮೂರು ಲೆಡ್ಜರ್ಸ್ಗಳನ್ನ ನಾವು ಓಪನ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಈಗ ಈ ಲೆಡ್ಜರ್ಸ್ಗಳಿಗೆ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ಗಳನ್ನ ಎಂಟ್ರಿ ಮಾಡ್ತಾ ಬರ್ತೀವಿ. ಸೊ ಫಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್, ಅಸೆಟ್ಸ್ಗಳಿಗೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಕೂಡ ಓಪನಿಂಗ್ ಬ್ಯಾಲೆನ್ಸ್ 4,20,000 ಇದೆ, ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಫಸ್ಟ್ ಎಂಟ್ರಿ ಮಾಡಿದ್ದೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 6,60,000 ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದೀವಿ. ಓಕೆ, ಹಾಗೆ ಲಯಬಿಲಿಟಿ ಸೈಡಿಂದ ಯಾವುದೇ ಲೆಡ್ಜರ್ಸ್ ಓಪನ್ ಮಾಡಿದ್ರು ಅದರದ್ದು ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ಗಳು ಇದಕ್ಕೆ ಆಪೋಸಿಟ್ ಇರುತ್ತೆ. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ನೋಡಿಲ್ಲ, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಓಪನಿಂಗ್ ಬ್ಯಾಲೆನ್ಸ್ 1,10,000 ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ವಿ, ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ 1,90,000 ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ದೀವಿ. ಓಕೆ, ಸೊ ಎಲ್ಲ ಎಂಟ್ರಿ ಮಾಡಿದಾದ್ಮೇಲೆ ಇವಾಗ ಏನು ಮಾಡಬೇಕು, ನಮ್ಮ ಕ್ವೆಶನ್ನಲ್ಲಿ ಇಟ್ಕೊಂಡು ಆ ಕ್ವೆಶನ್ನಲ್ಲಿ ಏನೇನು ಐಟಮ್ಸ್ಗಳಿದೆ, ಅಡ್ಜಸ್ಟ್ಮೆಂಟ್ಸ್ಗಳಿದೆ, ಫಸ್ಟ್ ಎಲ್ಲ ಹಾಕ್ತಾ ಬನ್ನಿ. ಓಕೆ, ಈಗೆಲ್ಲ ಮೂರು ಅಕೌಂಟ್ ಓಪನ್ ಮಾಡಿದ್ಮೇಲೆ ಹಾಗೆ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕೂಡ ಓಪನ್ ಮಾಡ್ಕೊಂಬಿಡಿ. ಗೊತ್ತಿದೆ ಅಲ್ವಾ ಫಾರ್ಮೇಟು, ಸೋರ್ಸಸ್ ಅಮೌಂಟ್, ಯೂಸಸ್ ಅಮೌಂಟ್. ಓಕೆ, ಈಗೇನು ಮಾಡ್ತೀರಾ ಅಂದರೆ ಕ್ವೆಶನ್ ಇಟ್ಕೊಳ್ಳಿ, ಕ್ವೆಶನ್ನಲ್ಲಿ ಏನೇನು ಫಸ್ಟ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ್ದು ಐಟಮ್ಸ್ ಇದೆ, ಒಂದೊಂದನ್ನೇ ಎಲ್ಲೆಲ್ಲಿ ಈ ನಾಲ್ಕು ಅಕೌಂಟ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಬರುತ್ತೆ ಈಗ, ಅದು ಫಸ್ಟು ಆ ಐಟಮ್ ಎಲ್ಲೆಲ್ಲಿ ಬರುತ್ತೆ ನೋಡಿಬಿಟ್ಟು ಹಾಕ್ತಾ ಬನ್ನಿ. ಓಕೆ, ಸೊ ಫಸ್ಟ್ ಈಗ ನೋಡಿ, ಫಸ್ಟ್ ಏನಿದೆ, ಶೇರ್ ಕ್ಯಾಪಿಟಲ್ ಇದೆ. ಶೇರ್ ಕ್ಯಾಪಿಟಲ್ ಎಲ್ಲಿ ಬರುತ್ತೆ ಅಂತ ಹೇಳಿದೆ, ಶೇರ್ ಕ್ಯಾಪಿಟಲ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೆ, ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ಬರುತ್ತೆ. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಯೂಸಸ್ ಕಡೆ ಬರೆದ್ಬಿಡಿ. ಅದನ್ನು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಬರೀದಿ, ಇಲ್ಲಿ ನೋಡಿರಿ, ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳಿ ಬರೆದಿದ್ದೀನಿ ನಾನು. ಇಶ್ಯೂ ಆಫ್ ಶೇರ್ಸು, ಸೋರ್ಸಸ್ ಕಡೆ 1,00,000 ರುಪೀಸ್ ಬರುತ್ತೆ. ನೆಕ್ಸ್ಟ್ ಡಿಬೆಂಚರ್ಸ್, 5,00,000 ಇದ್ದಿದ್ದು 3,00,000 ರಿಡಮ್ಷನ್ ಆಗಿದೆ. ಅಂದರೆ ಎಲ್ಲಿ ಬರುತ್ತೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಯೂಸಸ್ ಕಡೆ ಬರುತ್ತೆ. ರಿಡಮ್ಷನ್ ಆಫ್ ಡಿಬೆಂಚರ್ಸ್ 2,00,000 ರುಪೀಸ್ ಎಂಟ್ರಿ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಜನರಲ್ ರಿಸರ್ವ್, ಏನೂ ಚೇಂಜಸ್ ಆಗಿಲ್ಲ, ಅದು ತೊಗೊಳ್ಳೋದಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದು ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಎಂಟ್ರಿ ಮಾಡಿದ್ದೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆಲ್ರೆಡಿ ಕನ್ಸಿಡರ್ ಶೆಡ್ಯೂಲಲ್ಲಿ ಬಂದಿದೆ, ಕ್ರೆಡಿಟಾರ್ಸ್ ಶೆಡ್ಯೂಲಲ್ಲಿ ಬಂದಿದೆ, ಬಿಲ್ಸ್ ಪೇಯಬಲ್ ಶೆಡ್ಯೂಲಲ್ಲಿ ಬಂದಿದೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಕೂಡ ಶೆಡ್ಯೂಲಲ್ಲಿ ಬಂದಿದೆ. ಹಂಗೆ ಲಯಬಿಲಿಟಿ ಸೈಡಲ್ಲಿ ಇನ್ಯಾವುದೇ ಐಟಮ್ ಉಳಿದಿಲ್ಲ. ಹಾಗೆ ಗುಡ್ವಿಲ್, ಗುಡ್ವಿಲ್ ಏನಾಗಿದೆ, 50,000 ಇದ್ದಿದ್ದು 40,000 ಆಗಿದೆ. ಅಂದರೆ ರಿಟರ್ನ್ ಆಫ್ ಗುಡ್ವಿಲ್ ಬರುತ್ತೆ. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರಿಟರ್ನ್ ಆಫ್ ಗುಡ್ವಿಲ್ನ ಬರಿತೀವಿ. ಓಕೆ, ಹೈಲೈಟ್ ಆಗ್ತಾ ಇದೆ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಎಂಟ್ರಿ ಮಾಡಿದ್ದೀವಿ, ಅದೇನು ಬೇಡ. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಅದು ಕೂಡ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಆಲ್ರೆಡಿ ತೊಗೊಂಡಿದ್ದೀವಿ. ಕ್ಲೋಸಿಂಗ್ ಸ್ಟಾಕ್, ಅದು ಶೆಡ್ಯೂಲಲ್ಲಿ ಬಂದಿದೆ. ಡೇಟಾಸ್ ಶೆಡ್ಯೂಲಲ್ಲಿ ಬಂದಿದೆ. ಕ್ಯಾಶ್ ಶೆಡ್ಯೂಲಲ್ಲಿ ಬಂದಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಓಕೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನಾಗಿದೆ, 30,000 ಇದ್ದಿದ್ದು 20,000 ಆಗಿದೆ. ಅಂದರೆ ನಾವು ರಿಟರ್ನ್ ಆಫ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ರಿಟರ್ನ್ ಆಫ್ ಎಲ್ಲಿ ಮಾಡ್ತೀವಿ, ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರಿಟರ್ನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 10,000. ಓಕೆ, ನೆಕ್ಸ್ಟ್ ಒನ್ ಬೈ ಒನ್ ಅಡ್ಜಸ್ಟ್ಮೆಂಟ್ಸ್ ನೋಡ್ತಾ ಬನ್ನಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಡ್ಯೂರಿಂಗ್ ದ ಇಯರ್ 2019 ಎ ಪಾರ್ಟ್ ಆಫ್ ಮಷಿನರಿ ಕಾಸ್ಟಿಂಗ್ ರುಪೀಸ್ 7,500 ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ದೇರ್ ಆನ್ ರುಪೀಸ್ 2,500 ವಾಸ್ ಸೋಲ್ಡ್ ಫಾರ್ ರುಪೀಸ್ 3,000.
ಸೊ ಇದರದ್ದು ವರ್ಕಿಂಗ್ ನೋಟ್ ಮಾಡೋದು ಹೇಳ್ಕೊಟ್ಟಿದ್ದೆ ಅಲ್ವಾ, ನೆನಪಿದೆ? ಕಾಸ್ಟ್ ಆಫ್ ಮಷಿನರಿ ಎಷ್ಟಿದೆ? 7,500. ಓಕೆ, ಅದರ ಮೇಲೆ ಇಲ್ಲಿವರೆಗೂ ಡಿಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಮಾಡಿದ್ದೀವಿ? 2,500. ಸೊ 7,500 ಅಲ್ಲಿ 2,500 ಮಾಡಿದ್ರೆ ನಮಗೆ 5,000 ಸಿಗುತ್ತೆ. 5,000 ಏನಿದು? ರಿಟರ್ನ್ ಡೌನ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ ಆ ಒಂದು ಅಸೆಟ್ದು. ನಾವು ಅದನ್ನು ಎಷ್ಟಕ್ಕೆ ಸೇಲ್ ಮಾಡಿದ್ವಿ? 3,000 ರುಪೀಸ್ಗೆ ಸೇಲ್ ಮಾಡಿದ್ವಿ. ಓಕೆ, ನಮಗೆ ಲಾಸ್ ಎಷ್ಟಾಯಿತು? ಆ ಒಂದು ಅಸೆಟ್ನ ಸೇಲ್ ಮಾಡಿದ್ರಿಂದ 2,000 ರುಪೀಸ್ ಲಾಸ್ ಆಯಿತು. ಇನ್ ಕೇಸ್ ನಾವೇನಾದರೂ ಸೇಲ್ ಮಾಡಿದ ವ್ಯಾಲ್ಯೂ ಜಾಸ್ತಿ ಇದ್ದಿದ್ದರೆ, ರಿಟರ್ನ್ ಡೌನ್ ವ್ಯಾಲ್ಯೂಗಿಂತ ಸೇಲ್ ಮಾಡಿದ ವ್ಯಾಲ್ಯೂ ಜಾಸ್ತಿ ಇದ್ದಿದ್ದರೆ ಪ್ರಾಫಿಟ್ ಬರ್ತಿತ್ತು. ನಮಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಜಾಸ್ತಿ ಇದೆ, ಸೇಲ್ ಮಾಡಿದ ವ್ಯಾಲ್ಯೂ ಕಡಿಮೆ ಇದೆ, ಸೊ ಹಾಗಾಗಿ ಲಾಸ್ ಬಂದಿದೆ. ಓಕೆ, ಈ ಥರ ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಎರಡು ಐಟಮ್ಸ್ಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೇಲ್ಸ್ ಮಾಡಿದ್ದ ಅಮೌಂಟ್ ಒಂದು, ಹಾಗೆ ಲಾಸ್ ಆಗಿರ್ತಕ್ಕಂಥದ್ದು ಒಂದು. ಈ ಎರಡನ್ನು ಎಲ್ಲೆಲ್ಲಿ ಕನ್ಸಿಡರ್ ಮಾಡಬೇಕು ಗೊತ್ತಿದೆ ಅಲ್ವಾ? ಸೇಲ್ಸ್ ಮಾಡಿರುವಂಥ ಐಟಮ್ ಏನಾಗುತ್ತೆ, ಕ್ಯಾಶ್ ನಮಗೆ ಬಂದಿರುತ್ತೆ. ಬಂದಾಗ ನಾವೇನು ಮಾಡ್ತೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಸೋರ್ಸ್ ಕಡೆ ತೋರಿಸ್ತೀವಿ, ಇನ್ನೊಂದು ಸಾರಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟಲ್ಲಿ ನಮ್ಮ ಹತ್ರ ಆ ಒಂದು ಅಸೆಟ್ ಕಡಿಮೆ ಆಗಿದೆ ಅನ್ನೋದಕ್ಕೆ ನಾವು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟಲ್ಲಿ ತೋರಿಸ್ತೀವಿ. ಹಾಗೆ ಲಾಸ್ ಆನ್ ಸೇಲ್ ಆಫ್ ಮಷಿನರಿ, ಇದನ್ನು ಕೂಡ ಲಾಸ್ ಆಗಿದೆ ಅಲ್ವಾ? ಸೊ ಲಾಸಸ್ ಎಲ್ಲ ಎಲ್ಲಿ ಬರುತ್ತೆ? ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರುತ್ತೆ. ಹಾಗೆ ನಾವು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ಗೂ ತೋರಿಸ್ಬೇಕಾಗತ್ತೆ. ಓಕೆ, ಸೊ ಈ ನಾಲ್ಕು ಐಟಮ್ಸ್ಗಳನ್ನ ನಾವೀಗ ಲೆಡ್ಜಸ್ಗೆ ಪೋಸ್ಟ್ ಮಾಡೋಣ. ಓಕೆ, ಸೊ ನೋಡಿ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟಿಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಏನದು? ಲಾಸ್ ಅದು 2,000 ರುಪೀಸ್ನ ಎಂಟ್ರಿ ಮಾಡಿದ್ವಿ, ಹಾಗೆ ಸೇಲ್ ಮಾಡಿದ್ವಿ, ಸೇಲ್ ಮಾಡಿದ್ವಲ್ವ? ಸೇಲ್ ಮಾಡಿದ್ರೆ ನಮಗೇನು ಬಂದಿರುತ್ತೆ? ಕ್ಯಾಶ್ ಬಂದಿರುತ್ತೆ. ಕ್ಯಾಶ್ ಬಂದಾಗ ನಾವೇನು ಬರೀಬೇಕು? ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಸೊ ಮತ್ತೆ ಎಲ್ಲ ಎಂಟ್ರಿ ಮಾಡ್ತೀನಿ ಅಂದಿದ್ದೆ, ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಸೇಲ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 3,000 ರುಪೀಸ್ ಸೋರ್ಸಸ್ ಕಡೆ ಬರ್ತಿದ್ದೀವಿ. ಇನ್ನೊಂದು ಸಾರಿ ಎಲ್ಲಿ ಬರೀಬೇಕು? ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲಾಸ್ ಆನ್ ಸೇಲ್ ಆಫ್ ಮಷಿನರಿ, ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಅಂತ ಹೇಳಿಬಿಟ್ಟು ಬರೀಬೇಕು. ಆ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಪೋಸ್ಟ್ ಮಾಡಿದ್ವಲ್ವ? ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ನೋಡೋಣ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ? ಡಿವಿಡೆಂಟ್ ಆಫ್ ರುಪೀಸ್ 1 ಲ್ಯಾಕ್ ವಾಸ್ ಪೇ ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st 12 2019. ಸೊ ಪೇ ಮಾಡಿರೋದ್ರಿಂದ ಏನಾಗುತ್ತೆ? ನಮಗೆ ಕ್ಯಾಶ್ ಔಟ್ಫ್ಲೋ ಆಗಿರುತ್ತೆ. ಇನ್ನೊಂದು ಸಾರಿ ಎಲ್ಲಿ ತಗೊಳ್ತೀವಿ ಅಂತ ಹೇಳಿದೆ? ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಅಥವಾ ಪ್ರಪೋಸ್ಡ್ ಡಿವಿಡೆಂಟ್ ಅಕೌಂಟಿಗೆ. ನೋಡಿ, ಡಿವಿಡೆಂಟ್ ಪೇ ಮಾಡಿದ್ದೀವಿ 1 ಲ್ಯಾಕ್ ರುಪೀಸ್ನ, ಎಕ್ಸ್ಪೆನ್ಸಸ್ ಕಡೆ ಬರೆದಿದ್ದೀವಿ. ಇನ್ನೊಂದು ಸಾರಿ ಡಿವಿಡೆಂಟ್ ಪೇಯ್ಡ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಯೂಸಸ್ ಕಡೆ ಡಿವಿಡೆಂಟ್ ಪೇಯ್ಡ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಆಫ್ ರುಪೀಸ್ 50,000 ವಾಸ್ ಪೇಯ್ಡ್. ನಾವು ಇನ್ಕಮ್ ಟ್ಯಾಕ್ಸ್ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಡಿಪ್ರಿಸಿಯೇಷನ್ ಆಫ್ ರುಪೀಸ್, ಡಿಪ್ರಿಸಿಯೇಷನ್ ಫಾರ್ ದ ಇಯರ್ 2019. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು 10,000 ರುಪೀಸ್ ಡಿಪ್ರಿಸಿಯೇಷನ್ ಇದೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿದು 50,000 ಡಿಪ್ರಿಸಿಯೇಷನ್ ಇದೆ. ಇವೆರಡನ್ನು ಎಲ್ಲಿ ತೊಗೊಳ್ತೀವಿ? ಕನ್ಸರ್ನ್ ಅಸೆಟ್ ಅಕೌಂಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ಸೊ ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಎಂಟ್ರಿ ಮಾಡ್ಕೊಂಬಿಡಿ. ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 10,000 ರುಪೀಸ್, ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 50,000 ರುಪೀಸ್. ಸೊ ಈಗ ಇವನ್ನ ಕನ್ಸರ್ನ್ ಅಸೆಟ್ಗಳಿಗೂ ಪೋಸ್ಟ್ ಮಾಡಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕ್ರೆಡಿಟ್ ಸೈಡಲ್ಲಿ 10,000 ರುಪೀಸ್ ಬರ್ಕೊಂಡ್ವಿ. ಹಾಗೆ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಯಲ್ಲಿ ಡಿಪ್ರಿಸಿಯೇಷನ್ನ 50,000 ರುಪೀಸ್ನ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ವಿ. ಓಕೆ, ಈಗೆಲ್ಲ ಅಡ್ಜಸ್ಟ್ಮೆಂಟ್ಸ್ಗಳನ್ನೂ ನೋಡಿದ್ವಿ, ಬ್ಯಾಲೆನ್ಸ್ ಶೀಟ್ ಕೂಡ ಚೆಕ್ ಮಾಡಿದ್ವಿ. ಇವಾಗ ಏನು ಮಾಡಬೇಕು? ಎಲ್ಲ ಲೆಡ್ಜರ್ಸ್ಗಳನ್ನ ಕ್ಲೋಸ್ ಮಾಡ್ಕೊಳ್ತಾ ಬರಬೇಕು. ಸೊ 1 ಬೈ 1 ಅಸೆಟ್ಸ್ ಲೆಡ್ಜರ್ಗಳನ್ನ ಕ್ಲೋಸ್ ಮಾಡ್ತಾ ಬನ್ನಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ಫಸ್ಟ್. ಸೊ ನೋಡಿ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಜಾಸ್ತಿ ಇದೆ. ಎಷ್ಟಿದೆ? 8,55,000 ಇದೆ. ಅದನ್ನು ನಾನು ಎರಡೂ ಕಡೆ ಬರ್ಕೊಂಡಿದ್ದೀನಿ. ಈಗ ನಮಗೆ ಡೆಬಿಟ್ ಸೈಡ್ ಏನಿದೆ, ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ, ಎಷ್ಟು? 2,55,000. ಸೊ ಇದಕ್ಕೆ ನಾವೇನಂತ ಬರಿತೀವಿ? ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರಿತೀವಿ. ಅಂದರೆ ನಮಗೆ ಅದರ ಅರ್ಥ ಏನು ಅಂತಂದರೆ, ಈ ವರ್ಷ ನಾವು ಅಸೆಟ್ನ ಪರ್ಚೇಸ್ ಮಾಡಿದ್ದೀವಿ ಅಂತ. ಓಕೆ, ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಕೂಡ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 6,70,000 ಇದೆ. ಎರಡು ಕಡೆ ಬರ್ಕೊಳ್ತೀವಿ. ಡೆಬಿಟ್ ಸೈಡ್ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ 2,50,000 ರುಪೀಸ್ ಬರುತ್ತೆ. ಇದಕ್ಕೂ ಕೂಡ ಇದರ ಅರ್ಥ ಏನು? ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ. ಓಕೆ,
ಇದೇ ಬ್ಯಾಲೆನ್ಸ್ ಏನಾದರೂ ಕ್ರೆಡಿಟ್ ಸೈಡ್ ಬಂದಿದ್ದರೆ ಅಲ್ಲಿ ಸೇಲ್ ಅಂತ ಹೇಳಿ ತಗೊಳ್ತಿದ್ವಿ. ಬ್ಯಾಂಕ್ ಅಕೌಂಟ್ ಅಂತ ಬರೆದ್ಬಿಟ್ಟು ಬ್ರಾಕೆಟಲ್ಲಿ ಸೇಲ್ಸ್ ಅಂತ ತಗೊಳ್ತಿದ್ವಿ. ನೆಕ್ಸ್ಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಜಾಸ್ತಿ ಬರುತ್ತೆ, 372,000 ಇದೆ, ಅದನ್ನು ಎರಡೂ ಕಡೆ ಬರ್ಕೊಂಡ್ವಿ. ಇಲ್ಲೂ ಕೂಡ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ 262,000 ಇದೆ. ಈ 262,000ಗೆ ಏನಂತ ಬರಿತೀವಿ, ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಎಲ್ಲ ಲೆಡ್ಜರ್ಸ್ಗಳು ಕ್ಲೋಸ್ ಆದಮೇಲೆ ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ಆ ಏನು ಕ್ಲೋಸಿಂಗ್ ಬ್ಯಾಲೆನ್ಸಸ್ಗಳಿದೆ ಅಲ್ವಾ ಅವನ್ನೆಲ್ಲ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಫಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿದು ಬ್ಯಾಲೆನ್ಸಿಂಗ್ ಫಿಗರ್ ಇದೆ ಅಲ್ವಾ, ಬ್ಯಾಂಕ್ 255,000, ಇದನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಪೋಸ್ಟ್ ಮಾಡಿದ್ವಿ. ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಹೇಳಿಬಿಟ್ಟು 255,000. ಹಾಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲೂ ಕೂಡ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ ಅಲ್ವಾ 250,000, ಅದನ್ನು ಕೂಡ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಯೂಸಸ್ ಕಡೆ ತೋರಿಸಿದ್ದೀವಿ. ಓಕೆ, ನೆಕ್ಸ್ಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದು ಬ್ಯಾಲೆನ್ಸಿಂಗ್ ಫಿಗರ್ ಇದೆ, ಏನದು ಫಂಡ್ಸ್ ಫ್ರಮ್ ಆಪರೇಷನ್, ಅದನ್ನು ಕೂಡ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಫಂಡ್ಸ್ ಫ್ರಮ್ ಆಪರೇಷನ್ ಸೋರ್ಸಸ್ ಕಡೆ ಫಂಡ್ಸ್ ಫ್ರಮ್ ಆಪರೇಷನ್ ಎಷ್ಟಿದೆ, 262,000 ಇದೆ. ಸೊ ಇನ್ನು ಫೈನಲ್ ಒಂದೇ ಐಟಮ್ ಉಳಿಯುತ್ತೆ, ಶೆಡ್ಯೂಲ್. ಶೆಡ್ಯೂಲ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕೂಡ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಪೋಸ್ಟ್ ಮಾಡ್ತೀವಿ. ಸೊ ಏನಾಗಿದೆ ಅಲ್ಲಿ, ನೆಟ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಎಷ್ಟು ಬಂದಿತ್ತು, 440,000 ಇತ್ತಲ್ವ, ಅದನ್ನು ಕೂಡ ಪೋಸ್ಟ್ ಮಾಡಿದ್ವಿ. ಸೊ ಎಲ್ಲಾನು ಪೋಸ್ಟ್ ಮಾಡಿದ್ಮೇಲೆ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಟ್ಯಾಲಿ ಆಗುತ್ತೆ. ಎಷ್ಟು, 8,05,000. 8,05,000. ಓಕೆ, ಹೀಗೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಏನಾದರೂ ಡೌಟ್ಸ್ಗಳಿದ್ದರೆ ಕೇಳ್ಬೋದು.